ರೈತರ ಬಗ್ಗೆ ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕವಾದಂತಹ ಮಾತು, ಇದರ ಬಗ್ಗೆ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಶಿವಾನಂದ ಪಾಟೀಲ್ ಪರ ಭೈರತಿ ಸುರೇಶ್ ಬ್ಯಾಟಿಂಗ್ ಮಾಡಿದ್ದಾರೆ. ಶಿವಾನಂದ ಪಾಟೀಲ್ ಯಾವುದೋ ಫ್ಲೋ ನಲ್ಲಿ ಹೇಳಿರ್ಬೋದು, ಅವರು ಕೂಡ ರೈತ ಕುಟುಂಬದಿಂದ ಬಂದವರು, ರೈತರ ಬಗ್ಗೆ ಅವರಿಗೆ ಅಪಾರವಾದ ಕಾಳಜಿ ಇದೆ, ರೈತರು ಯಾವತ್ತೂ ಬರಗಾಲಕ್ಕಾಗಿ ಕಾಯಲ್ಲ ಅಂತ ಭೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಶಿವಾನಂದ ಪಾಟೀಲ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಥರ ಏನು ಹೇಳಿಲ್ಲ, ಫ್ಲೋ ಅಲ್ಲಿ ಹೇಳಿರ್ಬೇಕಷ್ಟೇ. ಯಾಕಂದರೆ ಶಿವಾನಂದ್ ಪಾಟೀಲ್ರು ಸಹ ರೈತ ಕುಟುಂಬದಿಂದನೇ ಬಂದಿರೋರು, ಅವರೇನು ಸಿಟಿ ಏನು ಹುಡ್ದೋರಲ್ಲ, ಅವರು ಹಳ್ಳಿಯಿಂದನೇ ಹುಡ್ದೋರು. ಏನೋ ಮಿಸ್ಟೇಕಾಗಿ ಮಾತಾಡಿರ್ಬೇಕು, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದರೆ ರೈತರ ಬಗ್ಗೆ ಅವ್ರ ಕಾಳಜಿ ಇದೆ, ಏನೋ ಮಾತಾಡಿರೋದ್ರಲ್ಲಿ ಏನಾದರೂ ಸ್ವಲ್ಪ ಮಿಸ್ಟೇಕ್. ಏ ನೆವರ್ ನೆವರ್ ನೋಡಿರಿ, ರೈತರು ಈ ದೇಶದ ಬೆನ್ನೆಲುಬು, ನಾವೆಲ್ಲರೂ ರೈತರ ಕುಟುಂಬದಿಂದನೇ ಬಂದಿರೋದು. ಈಗ ನಮ್ಮೂರು ಬೈರ್ತಿ ಇದೆಯಲ್ಲ, ಈಗ ಒಂದು 10-12 ವರ್ಷದಿಂದ ಅದು ಸಿಟಿ ಆಗಿರೋದು, ನಾವೆಲ್ಲರೂ ರೈತರೇನೆ. ನಾನು ಈಗಲೂ ನಂದು ಇನ್ಕಮ್ ಏನು ಅಂದರೆ ಅಗ್ರಿಕಲ್ಚರು ಪ್ಲಸ್ ಬಿಸ್ನೆಸ್, ಅಗ್ರಿಕಲ್ಚರ್ ಬಿಸ್ನೆಸ್ಸು. ರೈತರು ಯಾವತ್ತೂ ಯಾರಿಗೂ ಕಾಯೋರಲ್ಲ. ನಮ್ಮ ದೇಶದಲ್ಲಿ ರೈತರಿಗಿರೋವಂಥ ಸ್ವಾಭಿಮಾನ ಬೇರೆ ಯಾರಿಗೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.